ಗಡಿ ಜಿಲ್ಲೆ ಬೀದರ್ನಲ್ಲಿ ಚುನಾವಣಾ ಪ್ರಚಾರದ ಕಾವು ಜೋರಾಗಿದೆ. ಬೀದರ್ ಉತ್ತರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸೂರ್ಯಕಾಂತ್ ನಾಗಮಾರಪಳ್ಳಿ ಮನೆ ಮನೆಗೆ ತೆರಳಿ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ತಪ್ಪಿದ್ದಕ್ಕೆ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿರುವ ಸೂರ್ಯಕಾಂತ್ ನಾಗಮಾರಪಳ್ಳಿ ಬೀದರ್ ಉತ್ತರ ಕ್ಷೇತ್ರದ ಬೆನಕನಹಳ್ಳಿ, ಕನ್ನಳ್ಳಿ, ದದ್ದಾಪುರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸ್ತಾ ಇದ್ದಾರೆ. ನಾಗಮಾರಪಳ್ಳಿ ಹೋದಲ್ಲೆಲ್ಲ ಭಾರಿ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಗುರುಪಾದಪ್ಪ ನಾಗಮಾರಪಳ್ಳಿ ಫೌಂಡೇಶನ್ ನಿಂದ ಮಾಡಿರುವಂತಹ ಕೆಲಸ ಕಾರ್ಯಗಳು ನನಗೆ ಕೈ ಹಿಡಿಲಿವೆ ಅಂತ ಹೇಳಿದ್ದಾರೆ. ನಾನು ಎಲ್ಲಾ ಸಮುದಾಯದ ಜನರಿಗೆ ಕೆಲಸ ಮಾಡಿದ್ದೀನಿ, ಬಿಜೆಪಿ ಪಕ್ಷಕ್ಕಿಂತ ಜೆಡಿಎಸ್ನಲ್ಲಿ ನನಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಹೀಗಾಗಿ ನಾನು 1,00,000 ಮತಗಳ ಪಡೆದು ಗೆಲುವನ್ನ ಸಾಧಿಸ್ತೀನಿ ಅನ್ನೋ ವಿಶ್ವಾಸವನ್ನು ಸ್ವಾರ್ಥವಾಗಿ ನಿರಂತರವಾಗಿ ಸದಾ ಸಮಾಜ ಸೇವೆ ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಕೆಲಸ ಮಾಡಬೇಕಂತ ದುಡಿತಾ ಇದ್ದೀನಿ. ಇವತ್ತು ಇಡೀ ಸಮುದಾಯನೇ, ಇಡೀ ಇಲ್ಲಿ ಏನಾಗಿದೆ, ಜಾತಿ ಭೇದ ಭಾವ ಹೋಗಿದೆ. ಇವತ್ತು ಅಷ್ಟೂ ಲಿಂಗಾಯತರು ಒಗ್ಗಟ್ಟಾಗಿದ್ದಾರೆ, ಅಷ್ಟೂ ಕ್ರಿಶ್ಚಿಯನ್ ಜನ ಒಗ್ಗಟ್ಟಾಗಿದ್ದಾರೆ, ಅಷ್ಟೂ ಎಸ್ಟಿ ಜನ ಒಗ್ಗಟ್ಟಾಗಿದ್ದಾರೆ, ಅಷ್ಟೂ ಮಡಿವಾಳ ಸಮಾಜ, ಅಷ್ಟೂ ಸವಿತಾ ಸಮಾಜ, ಅಷ್ಟೂ ಹರಳಯ್ಯ ಸಮಾಜ, ಇಡೀ ಸಮುದಾಯನ ಇಡೀ ಕ್ಷೇತ್ರದಲ್ಲಿ ಒಂದು ಅಷ್ಟೂ ಮುಸ್ಲಿಂ ಸಮಾಜ ಮ್ಯಾಕ್ಸಿಮಮ್ ಓಟ್ ಇವತ್ತು ಬರ್ತಕ್ಕಂಥ ಕೆಲಸ, 1,00,000 ಅಧಿಕವಾಗಿ ಓಟ್ ಬರ್ತಕ್ಕಂಥ ಕೆಲಸ ಇವತ್ತು ಕ್ಷೇತ್ರದಲ್ಲಿ ಆಗ್ತಾ ಇದೆ. ಜನ ನೋಡಿದ್ದಾರೆ, ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವ್ರ ಕೊಡುಗೆ ಇದೆ, ನಮ್ಮ ಅಕ್ಕ ನಾಗಮಾರಪಳ್ಳಿಯವ್ರ ಕೊಡುಗೆ ಇದೆ, ನಾವು ಮಾಡ್ತಕ್ಕಂಥ ಕೆಲಸಗಳಿದೆ, ಮುಂದೆ ಹುಡುಗ ಕೆಲಸ ಮಾಡ್ತಾನೆ, ಇವ್ರಿಗೆ ಒಂದು ಅವಕಾಶ ಕೊಡಬೇಕು, ಸಾಮರ್ಥ್ಯ ಇದೆ ಇವರಿಗೆ ಅಂತ ಹೇಳಿ ಜನ ನನ್ನ ಪರವಾಗಿದ್ದಾರೆ. ಹಿರಿಯರು, ಸಣ್ಣರು, ಯುವಕರು, ತಾಯಂದಿಯರು, ಮಹಿಳೆಯರು, ಅವ್ರದ್ದು ಆಶೀರ್ವಾದ ನನ್ನ ಮೇಲಿದೆ. ಹೊಸ ಯೋಜನೆಯನ್ನು ತಂದು ಸಂಪೂರ್ಣವಾಗಿ ಇವತ್ತು 500 ಮೀಟರ್ ಅಂತರ್ಜಲ ಕುಸಿದೋಗಿದೆ ಈ ಭಾಗದಲ್ಲಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.